ಅವರು ಏನೇ ಗಿಮ್ಮಿಕ್ಕು ಏನೇ ನಾಟಕ ಆಡ್ತಾರೆ ಏನೇ ದುಡ್ಡು ಕೊಟ್ಟರು ಇವತ್ತು ಕುಮಾರಣ್ಣ ಅವರು ಓಟ್ ಹಾಕ್ತಾರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಯ್ತಾರೆ ನಾವು ಹೇಳ್ದಂತ ಕೆಲಸ ಆಗಲಿಲ್ಲ ಅಷ್ಟೊಂದು ಅಭಿವೃದ್ಧಿ ಮಾಡಲಿಲ್ಲ ಚನ್ನಪಟ್ಟಣ ಅಂತ ಇವತ್ತು ಯೋಗೇಶ್ವರ ಹೇಳ್ತಾರೆ ನಾನು ಸರ್ಕಾರನ ತಗಿಗಂಟ ಚನ್ನಪಟ್ಟಣ ಕಾಲಿಡಲ್ಲ ಅಂದ್ಬಿಟ್ಟು ಚನ್ನಪಟ್ಟಣ ಬರಲಿಲ್ಲ ಅದೇ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಬಿಟ್ಟಿದ್ರೆ ಮುಂದುವರಿಸಿದ್ರೆ ಇವತ್ತು ಚನ್ನಪಟ್ಟಣ ತಾಲೂಕು ಚಿನ್ನಪಟ್ಟಣ ಆಗುತ್ತೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಲಿಲ್ಲ ಅಂದ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಸುತ್ತಾರೆ ಕುಮಾರಸ್ವಾಮಿ ಮೇಲೆ ಆಪಾದನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಮಾಡಿರುವಂತ ಕೆಲಸನ ಅವರು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಮಾಡಿಸ್ಬಿಡಿ 15 ಲಕ್ಷ ಎಲ್ಲಿ ಲೋಟ್ ಬ್ಯಾನ್ ಮಾಡಿಸಿದ್ರು ಏನು ಪ್ರಯೋಜನ ಬತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜನರಿಗೆ ಸಿಗಲ್ಲ ಬೆಂಗಳೂರಲ್ಲಿ ಇರ್ತಾರೆ ಗೆದ್ದ ಮೇಲೆ ಕಡೆ ಬರಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕ ಗೆಲ್ಲುಗಂಟ ಚನ್ನಪಟ್ಟಣ ಸ್ಟಾರ್ಟ್ ಚೇಸಿ ಅವರಿಗೆ ಇವತ್ತು ಯೋಗೇಶ್ವರ ಹೇಳ್ತಾರಂಗರ ಯೋಗೇಶ್ವರ 20 ವರ್ಷದಿಂದ ಯಾವ ನಾಯಕರನ್ನು ಬೆಳೆಸ್ತಿಲ್ಲ ಇಲ್ಲಿ ಏನು ಕುಮಾರಸ್ವಾಮಿ ಅವರಿಗೆ ಕಷ್ಟ ಅಂತಲ್ಲ ಅವರು ಆರಾಮಾಗಿದ್ದಾರೆ ಯೋಗೇಶ್ವರಿಗೆ ಕಷ್ಟ ಆಗಿದೆ ಸೆಂಟ್ರಲ್ ಮೋದಿ ಇದ್ರು ಇಲ್ಲೂ ಬಿಜೆಪಿ ಸರ್ಕಾರನೇ ಇತ್ತು ಎಲ್ಲಾ ಕಮ್ಮಿ ಮಾಡಬಹುದಿತ್ತಲ್ಲ ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ ಅವರು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಾಗರಾಜು ಅನ್ಬಿಟ್ಟು ಚುನಾವಣೆ ಕುಮಾರಣ್ಣ ಮುಂದಿದ್ದಾರೆ ಅವರ ಮಾಡಿರುವಂತ ಅಭಿವೃದ್ಧಿ ಕೆಲಸಗಳು ಮತ್ತೆ ಈಗ ಯೋಗೇಶ್ವರ್ಗೆ 20 ವರ್ಷ ಅವಕಾಶ ಕೊಟ್ಟು 20 ವರ್ಷ ನಾಲ್ಕು ಬಾರಿ ಸತತವಾಗಿ ಯೋಗೇಶ್ವರ್ಗೆ ಅವಕಾಶ ಕೊಟ್ಟು ಈಗ 5 ವರ್ಷ ಕುಮಾರಸ್ವಾಮಿಗೆ ಅವಕಾಶ ಕೊಟ್ಬಿಟ್ಟು 5 ವರ್ಷದಲ್ಲಿ ನಾವು ಹೇಳ್ದಂಥ ಕೆಲಸ ಆಗಲಿಲ್ಲ ಅಷ್ಟೊಂದು ಅಭಿವೃದ್ಧಿ ಮಾಡಲಿಲ್ಲ ಚನ್ನಪಟ್ಟಣ ಅಂತ ಇವತ್ತು ಯೋಗೇಶ್ವರ್ ಹೇಳ್ತಾರೆ 20 ವರ್ಷದಿಂದ ಯಾಕೆ ಮಾಡಿರಲಿಲ್ಲ ಇವರು 20 ವರ್ಷದಿಂದ ಯಾಕೆ ಮಾಡಿರಲಿಲ್ಲ ಆಮೇಲೆ ನಮ್ಮ ರೈತರ ಬಗ್ಗೆ ನಮ್ಮ ರೈತರು ಸರ್ಕಾರ ಇದ್ದಂತ ನಾನು ಸರ್ಕಾರನ ತಗಿಗಂಟ ಚನ್ನಪಟ್ಟಣಕ್ಕೆ ಕಾಲಿಡಲ್ಲ ಅಂದ್ಬಿಟ್ಟು ಚನ್ನಪಟ್ಟಣಕ್ಕೆ ಬರಲಿಲ್ಲ ಇವತ್ತು 5 ವರ್ಷಕ್ಕಂಟ ಅದೇ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಬಿಟ್ಟಿದ್ರೆ ಮುಂದುವರಿಸಿದ್ರೆ ಇವತ್ತು ಚನ್ನಪಟ್ಟಣ ತಾಲೂಕು ಚಿನ್ನಪಟ್ಟಣ ಆಗೋದು ಅವತ್ತು 14 ತಿಂಗಳ ಅವಕಾಶ ಏನು ಸಿಕ್ತು ಅವ್ರಿಗೆ 532 ಕೋಟಿ ಸತ್ಯಗಾಲದ ನೀರನ್ನ ಶಾಶ್ವತ ನೀರಾವರಿ ಆಗಬೇಕು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅಂದ್ಬಿಟ್ಟು ವ್ಯವಸ್ಥೆ ಮಾಡಿದ್ರು ಆ ಸತ್ಯಗಾಲದ ನೀರು ಈಗ ಇಡ್ಲೂರು ಡ್ಯಾಮ್ಗೆ ಕೆಲಸ ನಡೀತದೆ ಇನ್ನೊಂದು 20% ಕೆಲಸ ಅದೇ ಮುಗೀತದೆ ಮತ್ತೆ ಏತಾ ನೀರಾವರಿ ಕೆರೆಗಳಿಗೆ ನೀರು ಅಂತಾರಿಲ್ವಾ ಮಾಡಿದ್ದು ನಮಗೆ ಇಡ್ಲೂರು ಡ್ಯಾಮಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಕೆ ಎನ್ ನಾಗೇಗೌಡರು ಭಾರಿ ನೀರಾವರಿ ಮಿನಿಸ್ಟರ್ ಆಗಿದ್ದು ವರದೇಗೌಡರು ನಮಗೆ ಮುಖ್ಯ ಸಚೇತರಾಗಿ ಕೆಲಸ ಮಾಡಿದ್ರು ಅವತ್ತು ಅವತ್ತು ಗರ್ಕಳ್ಳಿ ಏತಾ ನೀರಾವರಿ ಸ್ಥಾಪನೆ ಮಾಡಿದವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ವರದೇಗೌಡರು MLA ಆಗಿ ಅವತ್ತು ಕೆಲಸ ಮಾಡಿದಂಥ ಸುಳ್ಳೇರಿವರೆಗೂ ಇವತ್ತು ಹೇಳ್ತಾರೆ ಇವತ್ತು ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಲಿಲ್ಲ ಅಂದ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಸುತ್ತಾರೆ ಅವತ್ತು ಸಿಲಿಂಡರ್ ರೈಟು ಏನಿತ್ತು ಅದಕ್ಕಾಗಿ ಇವರು ಪ್ರತಿಭಟನೆ ಮಾಡೋ ಕಾಲಿಲ್ಲ ಯಾರು ಯೋಗೇಶ್ವರ್ ಅವರು ನಮ್ಮ ರೈತರಿಗೆ ನಮ್ಮ ರೈತರ ಹೆಣ್ಮಕ್ಳಿಗೆ ಸಿಲಿಂಡ್ರ್ ಈ ರೈಟಿಗೆ ತಗೋಗವ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೋಗದೆ ಗೊಬ್ಬರದ ಬೆಲೆ ಹೋಗದೆ ರೈತರು ಏನು ಏನು ಗೊಬ್ಬರ ಏನು ಹಾಕಿ ಗೊಬ್ಬರದಲ್ಲಿ ಏನು ಹಾಕಿ ಬೆಳಿಕಾದ ಇದು ಏನು ಮಾಡ್ತಾಯಿದ್ರು ಇವತ್ತು DAP 600 ಚಿಲ್ಲರೆ 700 ಇದ್ದದ್ದು 1750 ರೂಪಾಯಿಗೆ DAP ತಗೋಗಿ ಹಾಕ್ತಾವ್ರೆ ಗೊಬ್ಬರ ಎಲ್ಲ ಹಾಕಬಾರ್ದು ಅಂತ ಗೊಬ್ಬರ ಹಾಕಬಾರ್ದು ಅಂತಂದ್ರೆ ರೈತರು ಬೆಳಿಕೆ ಆಗಲ್ಲ ಆಯ್ತು ಆರ್ಗಾನಿಕ ಬೆಳಿಬೋದ್ಗೆ ಆಯ್ತು ಸರ್ ಇವತ್ತು ಅಭಿವೃದ್ಧಿ ಕೆಲಸ ಏನಾದ್ರು ಚನ್ನಪಟ್ಟಣದಲ್ಲಿ ಆಗಿದ್ರೆ ಇವತ್ತು ರಸ್ತೆಗಳು ಇವತ್ತು 20 ವರ್ಷದಲ್ಲಿ ಅವ್ರದ್ದು ಅವ್ರ ಚಕ್ಕೆರೆ ರೋಡ್ ಮಾಡೋಕ್ಕಾಗಿರ್ಲಿಲ್ಲ ಅವರು ಇವತ್ತು ಯೋಗೇಶ್ವರ ಚಕ್ಕೆರೆ ತವರು ರೋಡ್ಗೆ ಡಾಂಬರೀಕರಣ ಹಾಕ್ಸಿದ್ರೆ ಕೇಳಿ ಇವಾಗ ಕುಮಾರಸ್ವಾಮಿ ಬಂದಾಗ ಕುಮಾರಸ್ವಾಮಿ ಮೇಲೆ ಆಪಾದನೆ ಮಾಡ್ತಾರೆ ಕುಮಾರಸ್ವಾಮಿ ಮೇಲೆ ಆಪಾದನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಮಾಡಿರುವಂಥ ಕೆಲಸನ ಅವರು 20 ವರ್ಷದಿಂದ ಮಾಡ್ಕೊಬಂದಿದ್ರೆ ಈ ಚನ್ನಪಟ್ಟಣ ತಾಲೂಕಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸನೂ ಉಳಿತಿರ್ಲಿಲ್ಲ ಎಲ್ಲ ಸಂಪೂರ್ಣ ಆಗೋಗಿರ್ಬೇಕಾಗಿತ್ತು ಇವತ್ತು 20 ವರ್ಷ ಅವ್ರು ಕೆಲಸ ಮಾಡ್ದೇನೆ ಕುಮಾರಸ್ವಾಮಿಗೆ 5 ವರ್ಷ 14 ತಿಂಗಳ ಅವಧಿ ಕೊಟ್ಬಿಟ್ಟು ಮುಖ್ಯಮಂತ್ರಿಗೆ 5 ವರ್ಷ MLA ಅವಧಿ ಕೊಟ್ಬಿಟ್ಟು ಮಾಡಲಿಲ್ಲ ಅಂತ ಈ ಸಾರಿ ಕೊಟ್ಟು ನೋಡಲಿ ಚನ್ನಪಟ್ಟಣದಲ್ಲಿ ಯಾವುದೇ ಬಾಕಿ ಕೆಲಸ ಉಳ್ಕೋದಿಲ್ಲ ಪಕ್ಕ ಎಲ್ಲ ಆಯ್ತವೆ ಆಮೇಲೆ ಅವ್ರೇನಾರ ಮುಖ್ಯಮಂತ್ರಿ ಆಯಿತು ಮುಖ್ಯಮಂತ್ರಿ ಆಗೇ ಆಯ್ತಾರೆ ನಮ್ಮ ರೈತರ ಹೆಣ್ಮಕ್ಳಿಗೆ ಆಗಲಿ ಇವತ್ತು ಕೊಟ್ಟವ್ರೆ ಅಧಿಕಾರಿಗಳು ಗೌರ್ಮೆಂಟ್ ಕೆಲಸದಲ್ಲಿರುವಂಥವ್ರಿಗೆ ರಿಟೈರ್ಡ್ ಆಯಿತು ಅಂತಂದರೆ ಪಿಂಚಿನ್ ಕೊಡ್ತೀವಿ ಅಂತ ಸರ್ಕಾರ ಹೊರಡಿಸಿದೆ ಇವತ್ತು ಕುಮಾರಣ್ಣ ನಮ್ಮ ಭೂಮಿ ಉಳ್ತಾ ಇರುವಂಥವ್ರು ನಮ್ಮ ಭೂಮಿಲಿ ಕೆಲಸ ಮಾಡ್ತಾ ಇರುವಂಥವ್ರು ಅವರು ರೈತರಿಗೆ 60 ವರ್ಷ ಆದಮೇಲೆ ಅವ್ರಿಗೂ 5 ವರ್ಷ ಪಿಂಚಿನ್ ಕೊಡ್ತೀನಿ ಅಂದ್ಬಿಟ್ಟು ಅನೌನ್ಸ್ ಮಾಡಲಿ BJP ಅವ್ರ ಹತ್ರ ತಾಕತ್ತಿದ್ರೆ ಅವ್ರು ರೈತರ ಪರ ಇದ್ರೆ ಮಾಡಲಿ ರೈತರ ಪರ ಇದ್ದಾರಾ ರೈತರ ಪರ ಇದ್ರೆ ಮಾಡಲಿ ಇವತ್ತು ಕುಮಾರಣ್ಣ ಅದೊಂದು ತಗೊಂಡವ್ರೆ 60 ವರ್ಷ ಆದಮೇಲೆ 5000 ರೂಪಾಯಿ ಇಡೀ ರೈತರಿಗೆ ನಾನು ಪಿಂಚಿನ್ ಕೊಡ್ತೀನಿ ಅಂದಾರೆ ಸರ್ಕಾರ ಮಾಡಲಿ ಇವತ್ತು ಕುಮಾರಣ್ಣ ಇಳಿದ ಮೇಲೆ ಈ BJP ಸರ್ಕಾರದವ್ರು ಯಡಿಯೂರಪ್ಪನವರೇ ಆಗಿರಲಿ ಬೊಮ್ಮಾಯಿ ಅವರೇ ಆಗಿರಲಿ
ಯಾವುದು ಇವರು ನಾವು ಇಂಥ ಕೆಲಸನ ಸಾಸಿವೆ ಇದ್ದಂಥ ಕೆಲಸನ ರೈತರು ಮಾಡಿವಿ ಅಂದ್ಬಿಟ್ಟು ತೋರಲಿ ಪ್ರಣಾಳಿಕೆ ಬಿಡಲಿ ಯಾವ್ದಾರು ಹೇಳ್ಕೊದಿದ್ದು ಇವತ್ತು ಕುಮಾರಸ್ವಾಮಿ 26,000 crore ಸಾಲ ಮನ್ನಾ ಮಾಡಿದ್ರು ರೈತರಿಗೆ ಆಮೇಲೆ ಇವಾಗ ಮುಂದಿನಕ್ಕೆ ನಾನು ಮುಖ್ಯಮಂತ್ರಿ ಆದರೆ 1 acre 10,000 rupees ಇದಕ್ಕೆ ಬಿತ್ತನೆ ಬೀಜಕ್ಕೆ 1 ವರ್ಷಕ್ಕೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟವ್ರೆ 1 acre ಇದ್ದವ್ರಿಗೆ 10,000 5 acre ಇದ್ದವ್ರಿಗೆ 50,000 10 acre 1 lakh ಕೊಡ್ತಾರೆ ಏನೇಳಿ ಇವರು ಎಲ್ಲ ಒಂದು ಆಮೇಲೆ ಮೋದಿಯವ್ರು ಏನು ಮಾಡಿದ್ರು 0 account ಮಾಡಿಸ್ಬಿಡಿ 15 lakh ಎಲ್ಲಿ ಲೋಟ್ ಬ್ಯಾನ್ ಮಾಡಿಸಿದ್ರು ಏನು ಪ್ರಯೋಜನ ಬಂತು ಇವತ್ತು ಎಲ್ಲ ಈ ಚನ್ನಪಣ್ಣ ತಾಲೂಕನ್ನ ರೈತರು ಬಾಂಧವರು ಎಲ್ಲ ವರ್ಗದವ್ರು ಪ್ರಭುತ್ವವಾಗಿ ಬುದ್ಧಿವಂತರವ್ರೆ ಅವ್ರೇನೇ ಗಿಮ್ಮಿಕ್ಕು ಏನೇ ನಾಟಕ ಆಡಿದ್ರೆ ಏನೇ ದುಡ್ಡು ಕೊಟ್ಟರು ಇವತ್ತು ಕುಮಾರಣ್ಣ ಅವ್ರಿಗೆ ಓಟ್ ಹಾಕ್ತಾರೆ ಕುಮಾರಣ್ಣ ಅವ್ರು ಮುಖ್ಯಮಂತ್ರಿ ಆಯ್ತಾರೆ ಮುಂದಿನ ಕುಮಾರಣ್ಣ ಅವರು ರೈತರ ಎಲುಬಾಗಿ ನಿಂತು ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜನಕ್ಕೆ ಸಿಗಲ್ಲ ಬೆಂಗಳೂರಲ್ಲಿ ಇರ್ತಾರೆ ಗೆದ್ದ ಮೇಲೆ ಈ ಕಡೆ ಬರಲ್ಲ ಅಂತ ಹೇಳ್ತಾರಪ್ಪ ಕುಮಾರಸ್ವಾಮಿ ಅವರು ಅವರು MLA ಆಗಿದ್ದಾಗ ಇದೊಂದು ತಲಕ್ ನೋಡ್ತಾರೆ ಅವರು ಇಡೀ ಕರ್ನಾಟಕ ನೋಡಬೇಕು ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕ ಗೆಲ್ಲುಗಂಟ ಚನ್ನಪಣ್ಣ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ಇಡೀ ಮುಖ್ಯಮಂತ್ರಿ ಆದಮೇಲೆ ಇಡೀ ಕರ್ನಾಟಕ ನೋಡಬೇಕು ನಮಗೆ ಕುಮಾರಣ್ಣ ಬಂದಿಲ್ಲಿ ಮಾತಾಡಿಸ್ಬಿಟ್ಟು ಹೆಗಲ ಮೇಲೆ ಕೈ ಮಡಗಿದ್ರಲ್ಲ ಕೆಲಸ ಮಾಡ್ತಾರಲ್ಲ ಅದು ಬೇಕಾಗಿರೋದು ನಮಗೆ ಏನೇಳಿ ಇವತ್ತು ಯೋಗೇಶ್ವರರು ಹೇಳ್ತಾರಂಗಾರೆ ಯೋಗೇಶ್ವರರು 20 ವರ್ಷದಿಂದ ಯಾವ ನಾಯಕರನ್ನು ಬೆಳೆಸಲಿಲ್ಲ ಇಲ್ಲಿ ಯಾವ ಅಂಥ ಕೆಲಸ ಮಾಡಲಿಲ್ಲ ಇವತ್ತು 4.5 ವರ್ಷದಿಂದ ತಾಲೂಕಿಗೆ ತಿರುಗಿ ನೋಡಲಿಲ್ಲ ಇವತ್ತು ಬಂದವರೆ ನಾನು ಕೈಗೆ ಸಿಗ್ತೀನಿ ಕುಮಾರಣ್ಣ ಸಿಕ್ಕಲ್ಲ ಎಲ್ಲೋಗಿದ್ರು 4 ವರ್ಷದಿಂದ ಕೋವಿಡ್ ಸಮಸ್ಯೆ ಬಂದಾಗ ಎಲ್ಲೋಗಿದ್ರು ಮಾಡಬಾರ್ದಾಗಿತ್ತಲ್ಲ ಅವರು ಇದೇ ತಾಲೂಕಿನವರು ಇವತ್ತು ಇದೇ ಮಗ ಇದೇ ಚನ್ನಪಣ್ಣದ ಮಗ ನಿಮ್ಮ ಮನೆ ಮಗ ಅಂತಾರೆ ಅದಕ್ಕೆ ಇವತ್ತು 4 ವರ್ಷ ಇವರು ಕಣ್ಣು ಕಾಣ್ದಾಗ ಹೋಗಿದ್ರು ಇವತ್ತು ಎಲೆಕ್ಷನ್ ಗೆಲ್ಲಬೇಕು ಆಮೇಲೆ 10 ತಾರೀಕು ತೀರಿದ್ಮೇಲೆ 13 ತಾರೀಕು ಚುನಾವಣೆ ಆದ್ಮೇಲೆ ಇವರು ಎಲ್ಲಿರ್ತಾರೆ ಅಂತ ಯಾರು ಹೋಗಿ ಇಡ್ಕೋಬರ್ಕಾಗಲ್ಲ ಅಲ್ಲ ಇದು ರೈತರಿಗೆ ಎಲ್ಲ ಹಳ್ಳಿಗಳಿಗೆ ಕೆರೆ ತುಂಬಿಸಿದ್ ನಾನು ಇವತ್ತು ರೈತರು ಮೊದಲು 1000 ಅಡಿ 1200 ಅಡಿ ಓಡಬೇಕಾಗಿತ್ತು ಬೋರ್ವೆಲ್ಲು ಇವತ್ತು 250-300 ಅಡಿ ಸಿಗುತ್ತಾ ಇದೆ ಅದಕ್ಕೆ ನಾನು ಕಾರಣ ಅವರು ಕಾರಣ ಏನು ಗೊತ್ತಾ ಇಗ್ಲೂರು ಡ್ಯಾಮು ದೇವೇಗೌಡರು ನಾ ಹೇಳ್ದಲ್ಲ ಮೊದಲೇ ಇಗ್ಲೂರು ಡ್ಯಾಮ ಫಸ್ಟು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಕೆ ಎನ್ ಗೌಡರು ಭಾರಿ ನೀರಾವರಿ ಮಿನಿಸ್ಟರ್ ಆಗಿದ್ದರು ವರದೇಗೌಡರು ಇದಾಗಿದೆ ಅವತ್ತು ಏತ ನೀರಾವರಿಗೆ ಚಾಲನೆ ಕೊಟ್ಟವರು ಯಾರು 5 ಅವರು ಅವತ್ತು ವರದೇಗೌಡರು ರಾಜೀನಾಮೆ ಕೊಡ್ತೀನಿ ನನಗೆ ಇದು ಕೆಲಸ ಆಗಲಿಲ್ಲ ಅಂತ ಅಂತ ಇದು ಮಾಡಿದ್ರು ಇವತ್ತು ನಿಜ ಒಂದು ಕಣುವ ಇದಕ್ಕೆ ತೊಗೊಂಡೋಗೋರೆ ಅದ್ರಲ್ಲಿ ಎಲ್ಲ ಕೆರೆಗೂ ಮಾಡಲಿಲ್ಲ ಇವತ್ತು ಅವ್ರು ಏನು ಅಂದರೆ ಪೇಪರ್ನವರು ಇವರು ಪಬ್ಲಿಸಿಟಿ ಆಯ್ತವೆ ಕುಮಾರಣ್ಣ ಮಾಡಿರುವಂಥವ ಯಾರು ಪಬ್ಲಿಸಿಟಿ ಮಾಡ್ತಾ ಇಲ್ಲ ಇವರು ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ 100 acre ಇವರು ನೀರು ಕೊಟ್ಟವ್ರೆ ಕುಮಾರಣ್ಣ ಅರ್ಜಿ ಇಲ್ಲಿ ಚನ್ನಪಣ್ಣದಲ್ಲಿ ಬೆಸ್ಟು ಕುಮಾರಣ್ಣ ರೈತರು ಪರ ನಿಂತ್ಕೊಳ್ಳೋರು ಈ ಇಡೀ ರಾಜ್ಯದ ರೈತರಿಗೆಲ್ಲ ಕುಮಾರಣ್ಣ ದೇವೇಗೌಡರು ಮನೆಯವರು ಅಲ್ಲದೆ ಹೋದರೆ ಈ ರಾಜ್ಯದಲ್ಲಿ ರೈತರನ್ನ ರೈತರ ಕುಮಾರಣ್ಣವ್ರ ಮನೆಯವರು ಏನಾರ ರಾಜಕೀಯ ಬಿಟ್ಟು ಹೋದರೆ ರೈತರ ವಿಚಾರಿಸುವಂಥವ್ರಿಲ್ಲ ಇದೆಲ್ಲ ತಿಳ್ಕೊಂಡು ಇವತ್ತು ಎಲ್ಲ ಅರಿವಾಗದೆ ಎಲ್ಲ ಇವತ್ತು ಇಡೀ ರಾಜ್ಯದಲ್ಲೇ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸವ್ರೆ ಮುಖ್ಯಮಂತ್ರಿ ಹೇಗೆ ಆಯ್ತಾರೆ ಇಲ್ಲಿ ಚನ್ನಪಣ್ಣ ತಲೆಗೆ ಯಾವ ಫೈಟು ಇಲ್ಲ ಏನೂ ಇಲ್ಲ ಕುಮಾರಣ್ಣವ್ರು 25-30 ಸಾವಿರ ಲೀಡಲ್ಲಿ ಗೆದ್ದೇ ಗೆಲ್ತಾರೆ ಅವ್ರು ಮುಖ್ಯಮಂತ್ರಿ ಹಾಗೆ ಆಯ್ತಾರೆ ಇಷ್ಟು ಕೇಳೋಕ್ಕೆ ನಾನು ಅನುಮತಿ ಕೊಡ್ತೀನಿ ಪುಟ್ಸ್ವಾಮಿ ಪುಟ್ಸ್ವಾಮಿ ಏನು ಬೆಳೀತೀರಾ ಅದೇ ಮಾಮೂಲಿ ತರಕಾರಿ ಯಾವ್ದಾರ ಜೋಳ ಪಾಳ ಅದು ಮಾತ್ರ ನೀರು ಬ್ಯಾರಿಗೆ ಬಾಡಿಗೆ ನೀರು ಬಂತು ಹಂಗೆ ಬರಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಬೇಕು ಅವ್ರು ಹಾಕ್ತೀವಿ ಯೋಗೇಶ್ವರ ಮಾಡಿದಲ್ವೇ ನಾವು ಹಾಕೋದು ಕೊಟ್ಟಿದ್ರೆ ಇವನು ದೇವೇಗೌಡ ನಮ್ಗೆ ಪೂಜೆ ಮಾಡಿದ ನೀರು ಕೊಡಿ ಎಲ್ಕ ಅಂತ ಪೂಜೆ ಮಾಡ್ಬಿಟ್ಟು ಹೋಗಿದ್ದ ಬಂದು ಇದು ಮಾಡ್ದ ಅದಕ್ಕೆ ನಾವು ಕುಮಾರಸ್ವಾಮಿ ಮಾಡ್ತೀವಿ ಫಸ್ಟು ಅಡ್ಪೈ ಹಾಕಿದ್ದಾರು ಅವನು ಯಾರೋ ಹೋಗಿ ಮಾಡ್ಕೊಬಿಟ್ರೆ ಕುಮಾರಸ್ವಾಮಿ ನಮ್ದು ಏನಿರ ಗೆಲ್ತೀವಿ ಎಸ್ ಅನಿಲ್ ಅನ್ಬಿಟ್ಟು ಅನಿಲ್ ಅವರ ಚನ್ನಪಟ್ಟಣದಲ್ಲಿ ರಾಜಕಾರಣ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಗೆಲ್ಲೇಬೇಕು ಗೆಲ್ಸೇ ಗೆಲ್ತೀವಿ ಏನ್ ಕುಮಾರಸ್ವಾಮಿ ಅವ್ರೇನು ಕಷ್ಟ ಅಂತ ಇಲ್ಲ ಅವ್ರು ಆರಾಮಾಗಿದ್ದಾರೆ ಯೋಗೇಶ್ವರಿಗೆ ಕಷ್ಟ ಆಗಿದೆ ಆಮೇಲೆ ನೋಡಿ ಯೋಚನೆ ಮಾಡಿ ನೀವೇನೆ ಯಾವ ರೀತಿ ಇದೆ ಏನು ನಿಮ್ಗೆ ಗೊತ್ತಾಗುತ್ತಲ್ಲ ಸರ್ ಅದಕ್ಕೆ ಬಂದು ಈಗ ಲಾಸ್ಟ್ ಟೈಮ್ ಹಳ್ಳಿ ಹಳ್ಳಿಗೆಲ್ಲ ನೀರು ಕೊಟ್ಟಿದ್ದೆ ನನ್ನ ಮತ ಕೇಳಕ್ ಹೋಗಿಲ್ಲ ಸೋಸ್ಬಿಟ್ರು ಈಗ ಎಲ್ಲರಿಗೂ ಅರಿವಾಗಿದೆ ಅಯ್ಯೋ ಯೋಗೇಶ್ವರನ್ ಸೋಸ್ ತಪ್ಪು ಮಾಡ್ಬಿಟ್ವಪ್ಪ ಅಂತ ಆ ತರ ಏನೂ ಇಲ್ಲ ನೀರಾವರಿ ಮಾಡಿರ್ಬೋದು ಆ ತರ ಏನು ಇದು ಆ ತರ ಇದಾಗಿದ್ರೆ ಹೋಸರೆ ಗೆಲ್ಬೋದಾಗಿತ್ತಲ್ಲ ಅವರು ನೀರಾವರಿ ಮಾಡಿದ್ನಿ ಅಂತ ಹೋಸರಿ ಅಂತ ಜನಗಳಿಗೆ ಏನು ಅರಿವು ಆಗಿಲ್ಲ HDK ಒಲವು ಹಂಗೆ ಇದೆ ಕುಮಾರಸ್ವಾಮಿ ಒಲವು ಹಂಗೆ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಕುಮಾರಸ್ವಾಮಿ ಗೆಲ್ಲ
ಕುಮಾರಸ್ವಾಮಿ ಗೆಲ್ಬೇಕು ಜನಪದಲ್ಲಿ ರೈತರಿಗೆ ಅನುಕೂಲ ಮಾಡ್ತಾರೆ ಸರ್. ಈಗ ಬಿಜೆಪಿ ಸರ್ಕಾರ ಅಂತ ಹೇಳ್ತೀರಿ, ಗ್ಯಾಸ್ ಎಷ್ಟಿದೆ, ಹೋದ ಸರ್ ಎಷ್ಟಿತ್ತು, ಹೋದ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು, 1,170 ರೂಪಾಯಿ. ಹಳ್ಳಿ ರೈತರು ಹೆಂಗೆ ಬದುಕಾಗುತ್ತೆ, ಗ್ಯಾಸು ಇಡೀ ಪೆಟ್ರೋಲ್ ರೈಟು ಎಷ್ಟಿತ್ತು, 66 ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಈಗ ಎಷ್ಟಿದೆ. ಈಗ ಮೋದಿ ಮೋದಿ ಅಂತೀರಾ, ಸೆಂಟ್ರಲಲ್ಲಿ ಮೋದಿ ಇದ್ದಾರೆ, ಓಕೆ ಸೆಂಟ್ರಲಲ್ಲೂ ಮೋದಿ ಇದ್ದರೂ ಇಲ್ಲೂ ಬಿ ಜೆ ಪಿ ಸರ್ಕಾರನೇ ಇತ್ತು, ಎಲ್ಲ ಕಮ್ಮಿ ಮಾಡ್ಬೋದಾಯ್ತಲ್ಲ. ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ ಅವರು, ಈಗ ಮೋದಿ ಅವರು ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ ಹೇಳಿ ಸರ್, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಕಮ್ಮಿ ಮಾಡಬೇಕಾಯ್ತು, ಈಗ ಆಯಿತು, ಜನರ ಹಿತ ಕಾಳಜಿ ಇದೆ, ಓಕೆ ಒಪ್ಕೋತೀನಿ, ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕಾಯ್ತು, ಎಲ್ ಪಿ ಜಿ ಕಮ್ಮಿ ಮಾಡಬೇಕಾಗಿತ್ತು. ಹಾಗಾಗಿ ರೈತ್ರ ಪರ ಏನೋ ಸಬ್ಸಿಡಿ ಗಿಬ್ಸಿಡಿ ಮಾಡಿ ಏನೋ ಒಂದು ಮಾಡಿ ರೈತ್ರ ಪರ ಕಾಳಜಿ ವಹಿಸಿದ್ರೆ ಓಕೆ. ಬಿ ಜೆ ಪಿ ಬಿಟ್ಟು ಬೇರೆ ಕಾಂಗ್ರೆಸ್ ಬೇರೆ ಪಕ್ಷಗಳ ಅಧಿಕಾರದಲ್ಲಿ ರಾಜ್ಯಗಳಿಗೆ ಹೋಳಿಗೆ ಮಾಡಿದ್ರೆ ಕರ್ನಾಟಕದಲ್ಲಿ ಇನ್ನೂ ಕಮ್ಮಿ ಇದೆ ಪೆಟ್ರೋಲ್ ರೇಟು ಅಂತ ಅವರ ವಾದ. ಏನು ಕಮ್ಮಿ ಇದೆ ಸರ್, 102 ರೂಪಾಯಿ ಕಮ್ಮಿನಾ? ಅಲ್ಲ, ಬೇರೆ ರಾಜ್ಯಗಳು, ಬೇರೆ ರಾಜ್ಯದಲ್ಲಿ 107 ರೂಪಾಯಿ 108 ರೂಪಾಯಿ ಇದೆ ಬೇರೆ ರಾಜ್ಯಗಳಲ್ಲಿ. ಈಗ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಹೋಲಿಕೆ ಮಾಡಿದ್ರೆ ಅಲ್ಲಿಗಿಂತ ನಮ್ಮ ಕರ್ನಾಟಕ ಕಮ್ಮಿ ಇದೆ ಅಂತ ಹೇಳ. ಇಲ್ಲ, ತಮಿಳ್ನಾಡಲ್ಲಿ ಕಮ್ಮಿ ಇರುತ್ತೆ, ತಮಿಳ್ನಾಡು ನಮಗಿಂತ ಕಮ್ಮಿ ಇರುತ್ತೆ, ಜಾಸ್ತಿ ಇದೆ 2 ರೂಪಾಯಲ್ಲಿ. ಹೌದಾ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಒಟ್ಟು ಎಲ್ ಪಿ ಜಿ ಗ್ಯಾಸ್ ಕಮ್ಮಿ, ಗ್ಯಾಸ್ ಕಮ್ಮಿ ಮಾಡೋದಾಯ್ತಲ್ವಾ, 150 ರೂಪಾಯಿ ಮಾಡಿದ್ದಾರೆ, ಎಲ್ಲಿ ತಂದು ಮಾಡೋಕ್ಕಾಯ್ತದ ರೈತರುಗಳು? ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಯೋಗೇಶ್ವರ ಏನು ಮಾಡಿಲ್ವಾ ಇಲ್ಲಿ? ಯೋಗೇಶ್ವರ ಏನು ಮಾಡಿಲ್ಲ. ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಜನಪಣ್ಣಿಗೆ? ಹಲವಾರು ಅನುಮೋದನೆ ಕೊಟ್ಟವರೆ. ಈ ವಯಸ್ಸಾದವರಿಗೆಲ್ಲ ಹೊಸ ಅಂಗವಿಕಲಗೆಲ್ಲ ಜಾಸ್ತಿ ಮಾಡಿದ್ರು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಸಾಲ ಮನ್ನಾ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಗೆಲ್ಸ್ತೀರಾ ಕುಮಾರಸ್ವಾಮಿನ? ಕುಮಾರಸ್ವಾಮಿನ ಗೆಲ್ಲೋದು ಬಿಡಿ, ಗೆಲ್ಸೇ ಗೆಲ್ಲಿಸ್ತೀವಿ. ಓಕೆ.